ನೀನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ಯಾ ಸಿದ್ಧಲಿಂಗ? ಹೌದು, ಗಮನಿಸ್ದೆ. ನಿನಗೆಲ್ಲೂ ಗೋಜಲು ಗೊಂದಲದಲ್ಲಿ ಈ ಮದುವೆ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ವಾ? ಪಡಿಬೇಕಾಗಿರೋರು ಪಡೆಯಲಿಲ್ಲ ಅಂತ ಅನ್ನಿಸ್ತು. ಅದ್ಬಿಟ್ರೆ ಮದುವೆ ನೀರು ಆತಂಕವಾಗಾಯ್ತು ಬುದ್ಧಿ. ಶಿವಲಿಂಗಯ್ಯ ದಂಪತಿಗಳು ಸಂತೋಷವಾಗಿದ್ರು. ರೇವತಿ ಅಂದ್ರೆ ಏನಿಲ್ಲ ಬಿಡು, ಎಲ್ಲ ಒಳ್ಳೇದಾದ್ರೆ ಅದೇ ಸಂತೋಷ. ರೇವತಿ ತಾನು ಹೋದ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಿದ್ರೆ ಸಾಕು. ಅವಳು ಬಾಳು ಚೆನ್ನಾಗಿರ್ಲಿ ಅಂತ ಆ ಶಿವನ ಹತ್ರ ಬೇಡಿಕೊಳ್ಳೋಣ. ಬುದ್ಧಿ, ರೇವತಿ ಮದುವೆ ವಿಷಯದಲ್ಲಿ ನೀವು ಬೇರೆ ತರ ಮಾತಾಡ್ತಿದ್ದೀರಲ್ಲ. ನುಡ್ಸೋನು ಅವನೇ, ನಡೆಸೋನು ಅವನೇ ಸಿದ್ಧಲಿಂಗ. ಅವನು ನುಡಿಸ್ದ, ನಾನು ನುಡಿದೆ, ಅಷ್ಟೇ ಸಿದ್ಧಲಿಂಗ. ಯಾರು ಏನೇ ಬಯಸಿದ್ರು, ಯಾರು ಏನೇ ಬಗೆದ್ರು, ಅವನಂತೇನೆ ಆಗೋದು. ಯಾಕೆಂದ್ರೆ ಎಲ್ಲ ಅವನ ಚಿತ್ತ, ನಾವೆಲ್ಲ ನಿಮಿತ್ತ. ಬುದ್ಧಿಗಳು ಹೀಗೆ ಮಾತಾಡಿದ್ದಾರೆ ಅಂದಮೇಲೆ ಅದ್ರ ಹಿಂದೆ ಏನೋ ಇರೋದಂತೂ ನಿಜ. ಅದೇನು ಅಂತ ಅವ್ರಿಗೆ ಗೊತ್ತಿದ್ರು, ಅವರು ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಏನೇ ಇದ್ರು ಎಲ್ಲ ಅವನಿಚ್ಛೆ ಅಂತಾನೆ ಆಗೋದು ಅಲ್ವಾ? ಲಚ್ಚಿ ಲಚ್ಚಿ, ಸೇರ್ ತಗೊಂಡ್ ಬಾರೆ ಬೇಗ. ರೇವತಿ, ಇವಳು ನನ್ನ ಮಗಳು ಲಚ್ಚಿ. ನಾನು ಯಾಕೆ ಮದ್ವೆಗೆ ಬಂದಿಲ್ಲ ಅಂತಾನು ಹೇಳ್ಬಿಡು. ಏ ಸುಮ್ನೆ ಇರೆ, ನೀವೇನ್ರಮ್ಮ ಮುಖ ನೋಡ್ತಾ ಇದ್ದೀರಾ? ಹೋಗಿ ಆರತಿ ಮಾಡಿ. ಎಲ್ಲ ಬೇಗ ಬೇಗ ಆಗ್ಲಿ. ನಮ್ಮಪ್ಪಂಗೆ ಎಲ್ಲಾದ್ರಲ್ಲೂ ಅವಸರ. ಈ ಅವಸರದಿಂದಾನೆ ಆಗ್ಬಾರ್ದಾಗಿರೋದು. ಮುಚ್ಚೆ ಬಾಯಿ, ಅವಳು ಮಾತಾಡ್ತಾನೆ ಇರ್ತಾಳೆ, ಹೋಗಿ ಆರತಿ ಮಾಡಿ. ರೇವತಿ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನನ್ನಿಂದ ಮಹಾ ಅಪರಾಧ ಆಗ್ಬಿಟ್ಟಿದೆ. ಆ ದೇವ್ರು ಕ್ಷಮಿಸ್ತಾನಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನೀನಂದು ನನ್ನ ಕ್ಷಮಿಸ್ಲೇಬೇಕು. ಮದುವೆ ಆಗಿ ಇನ್ನೂ ಮನೆ ಒಳಗಡೆ ಕಾಲೇ ಇಟ್ಟಿಲ್ಲ. ಇವ್ರು ಯಾರು ನನ್ನ ಹತ್ರ ಕ್ಷಮೆ ಕೇಳ್ತಿದ್ದಾರೆ? ಹಾ, ಸಾಕು ಸಾಕು, ಬನ್ನಿ. ಎಷ್ಟೊತ್ತು ಮಾಡ್ತೀರಾ? ನಡಿಯಮ್ಮ ರೇವತಿ, ಸೇರೋದಿವಿ. ಅಮ್ಮ ರೇವತಿ, ನನ್ ಬಂದಿರೋ ಮನೇಲಿ ಸಂತೋಷ ಅನ್ನೋದು ಹಾಲು ತಂಗ್ ಉಕ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬಲಗಾಲಲ್ಲಿ ಸೇರೋದು. ಒಳಗ್ ನಡಿಯಮ್ಮ. ಕೇಳಿ. ಬೇಡ ಪಾರ್ವತಿ, ನನಗೆ ಹಸಿವಿಲ್ಲ. ನೀನು ಮಕ್ಕಳು ಮಾಡಿ. ನಮಗೂ ಹಸಿವಿಲ್ಲ, ಅಕ್ಕ ಇಲ್ಲ ಅಂತ ತುಂಬಾ ಸಂಕಟ ಆಗ್ತಾ ಇದೆ. ಅಪ್ಪ, ಏನಾದ್ರೂ ಒಂದು ಚೆನ್ನಾಗಿರೋ ಕತೆ ಹೇಳಪ್ಪ.
ಸೇನಾ ಸರಿ ಒಂದು ಗುಬ್ಬಚ್ಚಿ ಕೂಡಲಿ ಒಂದು ಗಂಡು ಗುಬ್ಬಚ್ಚಿ ಒಂದು ಹೆಣ್ಣು ಗುಬ್ಬಚ್ಚಿ ಇತ್ತಂತೆ ಹೆಣ್ಣು ಗುಬ್ಬಚ್ಚಿ ಒಂದು ಮುದ್ದಾದ ಮರಿ ಗುಬ್ಬಚ್ಚಿಗೆ ಜನ್ಮ ಕೊಟ್ಟು ಸತ್ತೋಯ್ತಂತೆ ಅವತ್ತಿನಿಂದ ಆ ಗಂಡು ಗುಬ್ಬಚ್ಚಿ ಮರಿ ಗುಬ್ಬಚ್ಚಿ ಮುಖ ಸಹಿತ ನೋಡ್ಲಿಲ್ವಂತೆ ಆದರೆ ಆ ಗಂಡು ಗುಬ್ಬಚ್ಚಿ ಜೀವನದಲ್ಲಿ ಹೆಣ್ಣು ಗುಬ್ಬಚ್ಚಿ ಒಂದು ಬಂದು ಅವರಿಬ್ಬರಿಗೂ ಇನ್ನೆರಡು ಮರಿ ಗುಬ್ಬಚ್ಚಿ ಆಯ್ತಂತೆ ಆದರೂ ಆ ಹೆಣ್ಣು ಗುಬ್ಬಚ್ಚಿಗೆ ಯಾಕೋ ಈ ಗೂಡು ಪರಿಪೂರ್ಣ ಅಲ್ಲ ಅನ್ಸಿ ದೂರ ಹೋಗಿದ ಮರಿ ಗುಬ್ಬಚ್ಚಿನ ತನ್ನ ಗೂಡು ಸೇರಿಸ್ಕೊಂಡಂತೆ ಮೊದಮೊದಲು ಗಂಡು ಗುಬ್ಬಚ್ಚಿಗೆ ಕೋಪ ಇದ್ರು ಕೊನೆಗೆ ತನ್ನ ತಪ್ಪನ್ನ ತಿದ್ಕೊಂಡು ಕಡೆಗೆ ಆ ಮರಿ ಗುಬ್ಬಚ್ಚಿನ ಮಗಳೇ ಅಂತ ಸ್ವೀಕರಿಸ್ತಂತೆ ಆಗ ಆ ಗೂಡು ಪರಿಪೂರ್ಣವಾಗಿ ನಗುವಿನ ಅಲೆಯಲ್ಲಿ ತೇಲ್ತಾ ಇತ್ತಂತೆ ಕೊನೆಗೆ ಒಂದಿನ ಆ ಮರಿ ಗುಬ್ಬಚ್ಚಿಗೆ ಮದುವೆ ಆಗಿ ತನ್ನ ಗೂಡು ಬಿಟ್ಟು ದೂರ ಹಾರ್ ಹೋಯ್ತಂತೆ ಈಗ ಮತ್ತೆ ಆ ಗೂಡು ಪರಿಪೂರ್ಣ ಅಲ್ಲ ಅನ್ನೋ ಸ್ಥಿತಿಗೆ ತಲುಪಿಟ್ಟಿದೆ ಅಪ್ಪ ನೀನಿಗೆ ಹೇಳಿದ್ದು ನಮ್ಮನೆ ಕತೆ ತಾನೆ ಹೌದಪ್ಪ ಹೌದು ಪ್ರತಿ ಹೆಣ್ ಹೆತ್ತ ತಂದೆ ತಾಯಿಗೂ ಇಂಥ ದಿನ ಬಂದೇ ಬರುತ್ತೆ ರೀ ನಮ್ಮ ಮಗಳು ಅಲ್ಲಿ ಸುಖವಾಗಿದ್ರೆ ಅಷ್ಟೇ ಸಾಕು ಅವಳು ಸುಖವಾಗಿದ್ದೇ ಇರ್ತಾಳೆ ಪಾರ್ವತಿ ಯಾಕೆಂದ್ರೆ ಅವಳ ಜೀವಮಾನದಲ್ಲಿ ಒಂದು ಇರುವೆಗೂ ಕೂಡ ನೋವು ಮಾಡಿದವಳಲ್ಲ ಅವಳು ಪರಮಾತ್ಮ ನನ್ನ ಮಗಳ ಸಂಸಾರದಲ್ಲಿ ಸುಖ ಸಂತೋಷ ಸದಾ ಇರೋ ಹಾಗೆ ಹರಿಸಿ ಅವಳನ್ನು ಕಾಪಾಡಪ್ಪ ಇಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು ಶರಣು ಬುದ್ಧಿ ಶಿವೋಹಂ ಎಲ್ಲರೂ ಚೆನ್ನಾಗಿದ್ದೀರಾ ಶಿವನ ರಕ್ಷೆ ನಿಮ್ ದಯೆ ಎಲ್ಲರೂ ಚೆನ್ನಾಗಿದ್ದೀವಿ ಬುದ್ಧಿ ಬಹಳ ಸಂತೋಷ ನಿಮ್ಗಳ ದಯೆ ನಮ್ಮ ಮೇಲೆ ನಮ್ಮ ಮಠದ ಮೇಲೆ ಇರೋದು ಬಹಳ ದೊಡ್ಡದು ಅಯ್ಯೋ ದೊಡ್ಡ ಮಾತು ಸಿದ್ಧಲಿಂಗ ಸ್ವಾಮಿಗಳೇ ಇಲ್ಲ ಇಲ್ಲ ಇರೋ ವಾಸ್ತವದ ಮಾತು ಸಿದ್ಧಲಿಂಗ ಹೇಳಿದ್ದು ಸತ್ಯ ಹೇಗೆ ಬುದ್ಧಿ ಸಿದ್ಧಲಿಂಗ ವಿವರಿಸಿ ಹೇಳು ಹಾಗೆ ಆಗ್ಲಿ ಬುದ್ಧಿ ಸಮಾಜಕ್ಕೆ ಮಠ ಮಾನ್ಯಕ್ಕೆ ಸಾಧು ಸನ್ಯಾಸಿಗಳಿಗೆ ಬೆನ್ನೆಲುಬಾಗಿ ನಿಂತಿರೋರೆ ನಿಮ್ಮಂತಹ ರೈತರು ನೀವು ಕಷ್ಟಪಟ್ಟು ಬೆಳೆದಿರೋದನ್ನ ನಮ್ಮ ಮಠಕ್ಕೆ ದಾಸೋಹಕ್ಕೆ ಅಂತ ತಂದು ಕೊಡ್ತೀರಾ ಅದರಿಂದ ಮಠಕ್ಕೆ ಬರೋ ಭಕ್ತಾದಿಗಳ ಹಸಿವು ನೀಗುತ್ತೆ ಹಾಗೆ ನೀವು ತಂದುಕೊಟ್ಟ ದವಸ ಧಾನ್ಯ ತರಕಾರಿ ಹಣ್ಣು ಹಂಪಲುಗಳಿಂದ ನಮ್ಮ ಮಠದಲ್ಲಿರೋರ ಹೊಟ್ಟೆ ಕೂಡ ತುಂಬುತ್ತೆ ಈಗ ಹೇಳಿ ಯಾರ ದಯೆ ಯಾರ ಮೇಲೆ ಹೆಚ್ಚಿದೆ ಅಂತ ನಾವು ಬೆಳೆದ ಧಾನ್ಯಗಳನ್ನೆಲ್ಲ ದಾಸೋಹಕ್ಕೆ ಅಂತ ಮಠಕ್ಕೆ ತಂದುಕೊಡೋದು ನಮ್ಮ ಕರ್ತವ್ಯ ಅಲ್ವಾ ಸಿದ್ಧಲಿಂಗ ಸ್ವಾಮಿಗಳೇ ಹಾ ಹಾಗೆ ನಿಮ್ಮ ಕರ್ತವ್ಯನ ನಿಮ್ಮ ಸಹಾಯನ ಸ್ಮರಿಸೋದು ನಮ್ಮ ಧರ್ಮ ಯಾಕೆಂದ್ರೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಸತ್ ಸಂಪ್ರದಾಯ ನಿಂತಿರೋದೇ ನಿಮ್ಮಂತ ಹಳ್ಳಿಗರ ಮೇಲೆ ಎಲ್ಲಿವರೆಗೂ ನಮ್ಮ ಹಳ್ಳಿಗರು ನಮ್ಮ ಸಂಸ್ಕೃತಿನ ಮರೆಯೋದಿಲ್ವೋ ಅಲ್ಲಿವರೆಗೂ ನಮ್ಮ ಸನಾತನ ಧರ್ಮ ಶಾಶ್ವತವಾಗಿ ಉಳಿದಿರುತ್ತೆ ನಿಮ್ ಮಾತು ಒಪ್ಪಕ್ಕೆ ಆಗ್ತಾ ಇಲ್ಲ ಸಿದ್ಧಲಿಂಗ ಸ್ವಾಮಿಗಳೇ ಯಾಕೆ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಉಳಿದಿರೋದೆ ನಿಮ್ಮಿಂದ ನಿಮ್ಮಂತ ಸತ್ಪುರುಷರಿಂದ ನೀವು ಮಾಡೋ ಪುಣ್ಯ ಕಾರ್ಯಗಳಿಂದ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಜನ ಎಲ್ಲ ಸಂತೋಷದಿಂದ ಇದ್ದಾರೆ ಸಿದ್ಧಲಿಂಗ ಸ್ವಾಮಿಗಳೇ ನಾವ್ಯಾರು ಆ ಶಿವನ್ ನೋಡಿಲ್ಲ ಬುದ್ಧಿ ಅವರಲ್ಲಿ ನಿಮ್ಮಲ್ಲಿ ಆ ಶಿವನ್ನ ಕಾಣ್ತಾ ಇದ್ದೀವಿ ಹೌದೌದು ಸಿದ್ಧಲಿಂಗ ಸ್ವಾಮಿಗಳಿಗೆ ಜೈ ಸ್ವಾಮಿಗಳಿಗೆ ಜೈ ಸಿದ್ಧಲಿಂಗ ಸ್ವಾಮಿಗಳಿಗೆ ಜೈ ಸಿದ್ಧಲಿಂಗ ಸ್ವಾಮಿಗಳಿಗೆ ಜೈ ಸಿದ್ಧಲಿಂಗ ಸ್ವಾಮಿಗಳಿಗೆ ಜೈ ಸಿದ್ಧಲಿಂಗ ಸ್ವಾಮಿಗಳಿಗೆ ಜೈ ತಡೀರಿ ತಡೀರಿ ಶಿವನಿಗಿಂತ ದೊಡ್ಡವರು ಯಾರೂ ಇಲ್ಲ
ಶಿವನನ್ನೇ ಕಂಡವರು ನಮ್ಮ ಬುದ್ಧಿ. ನೀವು ಜೈಕಾರ ಹಾಕೋದೇ ಆದರೆ ಅವ್ರಿಗೆ ಹಾಕಿ, ನನಗೆ ಹಾಕೋದು ತಪ್ಪು. ತಪ್ಪಲ್ಲ ಸಿದ್ಧಲಿಂಗ, ಅಭಿಮಾನಿಸೋದು, ಗೌರವಿಸೋದು, ನಮ್ಮ ಮೇಲೆ ಭಕ್ತಿ ಇಟ್ಕೊಳ್ಳೋದು ಎಲ್ಲ ಅವರಿಗೆ ಬಿಟ್ಟಿದ್ದು, ಅದನ್ನ ತಡಿಬಾರ್ದು. ನೀವು ಮುಂದುವರಿಸಿ. ಸಿದ್ಧಿಂಗ್ ಸಾಂಬಳ್ಗೆ ಜೈ, ಸಾಂಬಳ್ಗೆ ಜೈ, ಸಿದ್ಧಿಂಗ್ 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 ಸಾಂಬಳ್ಗೆ ಘೋರಾತಿ ಘೋರ ಅಘೋರ. ಅಯ್ಯ ಅಘೋರ, ಅತಿ ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ನರರಿಗೂ ಅನ್ವಯಿಸುತ್ತೆ, ಸುರರಿಗೂ ಅನ್ವಯಿಸುತ್ತೆ, ಅಸುರರಿಗೂ ಅನ್ವಯಿಸುತ್ತೆ. ಅದು ನನಗೂ ತಿಳಿದಿದೆ. ಹಾ, ತಿಳಿದು ತಿಳಿದು ತಪ್ಪು ಮಾಡುವವರನ್ನು ಅರಿವುಗೇಡಿ ಎನ್ನುತ್ತಾರೆ. ನಾರದ, ಅರಿವುಗೇಡಿ ಅಂತ ನಿನಗೆ ನಾನು ಹೇಳಿಲ್ಲಪ್ಪ. ತಿಳಿದು ತಿಳಿದು ತಪ್ಪು ಮಾಡುವವರಿಗೆ ಹೇಳಿದ್ದು. ಹಾ, ಅದಿರಲಿ ಬಿಡು. ಅಘೋರ, ಯಾಕಿಷ್ಟು ಸಿಟ್ಟಿನಿಂದ ನೀನು ಸಿಡಿಯುತ್ತಿದ್ದೀಯ? ನನ್ನ ಶತ್ರುಗೆ ಅಲ್ಲಿ ಸನ್ಮಾನ ಆಗ್ತಿದ್ರೆ ನನಗಿಲ್ಲಿ ಅವಮಾನ ಆಗ್ತಿದೆ. ಮಾನ ಇಲ್ದಿರೋರ್ಗು ಅವಮಾನ ಆಗುತ್ತಾ? ಏನಂದೆ? ಏನಿಲ್ಲ ಏನಿಲ್ಲ. ಜನ ಅವನಿಗೆ ಜೈಕಾರ ಹಾಕ್ತಿದ್ರೆ ನನಗೆ ಬೆಂಕಿ ಹಾಕ್ದಾಗಿದೆ. ಅಯ್ಯ ಅಘೋರ, ಸಿದ್ಧಲಿಂಗನಿಗೆ ಜೈಕಾರ ಹಾಕಿಸಿಕೊಳ್ಳುವ ಯೋಗ ಯೋಗ್ಯತೆ ಎರಡೂ ಇದೆ. ಅದಕ್ಕೆ ಜನಗಳು ಜೈಕಾರ ಹಾಕುತ್ತಿದ್ದಾರೆ. ಅಂದರೆ ನನಗೆ ಯೋಗ ಯೋಗ್ಯತೆ ಇಲ್ಲ ಅಂತ ನಿನ್ನ ಮಾತಿನ ಅರ್ಥನಾ? ಕೆಲವೊಂದನ್ನು ಬಾಯಿ ಬಿಟ್ಟು ಹೇಳುವುದಕ್ಕಾಗುವುದಿಲ್ಲ, ತಮಗೆ ತಾವೇ ಅರಿತುಕೊಳ್ಳಬೇಕು. ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ. ನಾರದ, ಅವನಿಗೆ ಯಾವ ಶಕ್ತಿನೂ ಇಲ್ಲ, ಇರೋದು ಬರೀ ಭಕ್ತಿ ಅಷ್ಟೇ. ಭಕ್ತಿಯೇ ಬ್ರಹ್ಮಾಂಡ ಎನ್ನುವುದೇ ಅಂತಿಮ ಕಣಯ್ಯ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ನಮಗೂ ಗೊತ್ತಿದೆ. ಅಘೋರ, ನೀನ್ ಅಂದುಕೊಂಡಿರುವುದೇ ಸತ್ಯ ಎನ್ನುವ ಭ್ರಮೆಯಲ್ಲಿ ನೀನಿರಬೇಡ. ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಜಗತ್ತನ್ನು ಜನರು ನೋಡುವ ದೃಷ್ಟಿಯೇ ಬೇರೆ ಇರುತ್ತದೆ. ನಿನ್ನ ಪ್ರಕಂಡ ಪಾಂಡಿತ್ಯದ ಪ್ರದರ್ಶನ ನನ್ನ ಮುಂದೆ ಬೇಡ. ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು. ನೇರವಾಗಿ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಿನಗೆ ಅರ್ಥ ಆಗೋ ರೀತಿಲೇ ನಾನು ಹೇಳ್ತೀನಿ, ಬಾ ನನ್ನ ಜೊತೆ. ಎಲ್ಲಿಗೆ? ನನ್ನ ಮೇಲೆ ನಂಬಿಕೆ ಇದೆ ತಾನೆ? ತಕ್ಕ ಮಟ್ಟಿಗೆ ಹಾಕಿದ್ರೆ ಬಾ ನನ್ನೊಟ್ಟಿಗೆ. ಇದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆನೇ ಸಿದ್ಧಲಿಂಗ ಸ್ವಾಮಿಗಳೇ. ಸತೆ, ಹಾಗ್ಯಾಕೆ ಹೇಳ್ತೀರಾ? ಇದರಲ್ಲಿ ನಮ್ದೇನೂ ಇಲ್ಲ, ಎಲ್ಲ ನಿಮ್ದೇ. ನೀವು ಕೊಟ್ಟಿದ್ದನ್ನ ದಾಸೋಹದ ರೂಪದಲ್ಲಿ ಮತ್ತೆ ನಿಮ್ಗೆ ಕೊಡ್ತಾ ಇದ್ದೀವಿ ಅಷ್ಟೆ. ಎಲ್ಲ ಶಿವನಿಚ್ಛೆ. ಶಂಭುಲಿಂಗ, ಶಂಭುಲಿಂಗ, ಶರಣು ಸಿದ್ಧಲಿಂಗ ಸ್ವಾಮ. ಶರಣು. ಶಂಭುಲಿಂಗ,
ಏನ್ ಮಾಡ್ತಿದ್ಯ? ಕಾಯ ಒಂದ್ ಕಡೆ ಮನಸ್ಸು ಒಂದ್ ಕಡೆ ಇದ್ದು ಕೆಲಸ ಮಾಡಿದ್ರೆ ಯಾವ ಪ್ರಯೋಜನನೂ ಇಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಶ್ರದ್ಧೆ ಇರಬೇಕು, ಗಮನ ಇರಬೇಕು. ಆಗ್ಲೇ ಆ ಕೆಲಸ ಊರ್ಜಿತ ಆಗೋದು, ಇಲ್ಲ ಅಂದ್ರೆ ಹೀಗೆ ಆಗೋದು. ಕ್ಷಮಿಸಿ. ನಾರದ, ಏನೋ ಗುಟ್ಟಿದೆ, ಅದನ್ನ ರಟ್ಟು ಮಾಡ್ತೀನಿ, ನಿನ್ನ ಜ್ಞಾನೋದಯ ಮಾಡಿಸ್ತೀನಿ ಅಂತ ಇವರ ಮುಂದೆ ಕರ್ಕೊಂಬಂದಿದ್ಯಲ್ಲ ನನ್ನ. ಯಾಕೆ ನಾನ್ ನಿನ್ನ ಇಲ್ಲಿ ಕರ್ತಂದಿರೋದಕ್ಕೂ ನಿನ್ನ ನಿಲ್ಸಿರೋದಕ್ಕೂ ಕಾರಣ ಇದೆ ಆ ಘೋರ? ಕಾರಣ ಏನೋ, ನೀನೀಗ ಹೋಗಿ ಆ ಜನಗಳನ್ನ ಮಾತಾಡ್ಸು. ನಾನ್ ಯಾರು, ನನ್ ಪೂರ್ವಾಪರ ಏನು, ನಿಮಗ್ ಗೊತ್ತಾ ಅಂತ ಕೇಳು. ನನ್ನ ಅರದ, ನಿನಗೇನಾದ್ರೂ ಭ್ರಾಂತಿ ಪಡ್ಕೊಂಡಿದ್ಯಾ? ಯಾಕಪ್ಪ ಹಾಗೆ ಕೇಳ್ತಾ ಇದೀಯ? ಮತ್ತಿನ್ನೇನು, ನೀನೇ ಅವ್ರ ಕಣ್ಣು ಕಾಣಿಸೋದಿಲ್ಲ. ಅವ್ರ ಹತ್ರ ಹೋಗಿ ನೀನ್ ಯಾರು ಅಂತ ನಾನು ಕೇಳಬೇಕಾ? ನನ್ನ ಅರದ, ಯಾಕಿಷ್ಟು ಆತ್ರ ಅಂತ ನನ್ನ ಯಾವಾಗ್ಲೂ ನೀನ್ ಕೇಳ್ತಿರ್ತಿಯಲ್ಲ, ಈಗ ಆತ್ರ ಪಡ್ತಾ ಇರೋದು ನಾನಲ್ಲ ನೀನು. ಅಂದ್ರೆ ನಾನು ಹೇಳಿದ್ದು ನನ್ನ ಬಗ್ಗೆ ಕೇಳು ಅಂತ ಅಲ್ಲ, ನಿನ್ನ ಬಗ್ಗೆ ಕೇಳಿ ತಿಳ್ಕು ಅಂದಿದ್ದು. ಏನು, ನನ್ನ ಪೂರ್ವಾಪರದ ಬಗ್ಗೆ ಕೇಳಬೇಕಾ? ನಾನ್ ಯಾರು, ನನ್ನ ಪೂರ್ವಾಪರ ಏನು ಅನ್ನೋದು ಈ ಹುಲು ಮಾನವ್ರಿಗೆ ಹೇಗ್ ಗೊತ್ತಾಗುತ್ತೆ? ಇದನ್ನ ಹೇಳೋದಿಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ಯ, ಅಸಮಯ ವ್ಯರ್ಥ. ಬಾಳೆಹಣ್ಣಿನ ಗೊನೆ ಮೇಲೆ ನೀನು ಭಾರವಾಗಿರೋ ಅಕ್ಕಿ ಮುಟ್ಟೆ ಇಟ್ಟಿಯಲ್ಲ, ಹಣ್ಣುಗಳು ಹಾಳಾಗೋದಿಲ್ವಾ? ಮನಸ್ಸಿನ ಭಾರಾನ ಮನಸ್ಸಿನಲ್ಲಿ ಇಟ್ಕೊಳಕಾಗದೆ ಬಾಹ್ಯ ಲೋಕಕ್ಕೆ ಹಾಕಿದ್ರೆ ಹೀಗೆ ಆಗೋದು. ಕ್ಷಮಿಸಿ ಸಿದ್ಲಿಂಗ್ ಸ್ವಾಮಿಗಳೇ, ನೋಡ್ಕೊಳ್ಳಿಲ್ಲ. ನೋಡ್ಕೋಬೇಕಾಗಿರೋದು ಹೊರಗಣ್ಣಿನಿಂದ ಅಲ್ಲ, ಒಳಗಣ್ಣಿನಿಂದ. ಅದನ್ನ ನೀನು ಆವತ್ತೂ ಮಾಡಲಿಲ್ಲ, ಇವತ್ತೂ ಮಾಡ್ತಾ ಇಲ್ಲ. ನಿನ್ನ ದೊಡ್ಡ ಸಮಸ್ಯೆ ಅಂದ್ರೆ ಇದೆ. ನೋಡು ಶಂಭುಲಿಂಗ, ಗತಿಸಿ ಹೋದ ಘಟನೆಯನ್ನ ಮರಿಬೇಕೆ ಹೊರತು ಅದನ್ನೇ ನೆನೆಸ್ಕೊಂಡು ಸಂಕಟ ಪಡಬಾರ್ದು. ಹಾಗೆ ಸಂಕಟ ಪಡ್ತಾ ಇದ್ರೆ ಮುಂದಿನ ಜೀವನ ನರಕ ಸದೃಶವಾಗಿರುತ್ತೆ. ನಿನ್ನ ದೇಹ ಮಾತ್ರ ಮಠದಲ್ಲಿದೆ, ಮನಸ್ಸು ಬೇರೆ ಎಲ್ಲೋ ಇದೆ. ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಸತ್ಯ ಸಿದ್ಲಿಂಗ್ ಸ್ವಾಮಿಗಳೇ, ರೇವತಿಯವರು ನನ್ನಿಂದ ದೂರ ಆಗಿರೋ ನೋವನ್ನ ನನ್ನಿಂದ ಮರೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಯಾವ ಕೆಲಸನೂ ಗಮನ ಇಟ್ಟು ಮಾಡೋಕೆ ಆಗ್ತಾ ಇಲ್ಲ. ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸ್ಬಿಡಿ. ನಿನ್ ನೋವೇನು ಅಂತ ನನಗೆ ಅರ್ಥ ಆಗ್ತಿದೆ ಶಂಭುಲಿಂಗ. ಆದರೆ ಮನಸ್ಸಿನಲ್ಲಿ ದುಃಖ ದುಮಾನಗಳನ್ನ ಇಟ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಸನ್ಯಾಸಿಯಾಗ್ಲಿ ಸಂಸಾರಿಯಾಗ್ಲಿ ಅವನಿಗಿರೋದು ಒಂದೇ ದಾರಿ, ಬದುಕಿನಲ್ಲಿ ಬಂದದ್ದನ್ನ ಬಂದಾಗೆ ಸ್ವೀಕರಿಸೋದು. ಹಾಗೆ ಸ್ವೀಕರಿಸಿದ್ರೆ ಮಾತ್ರ ಸಂತೋಷ ಸಮಾಧಾನ ನಮ್ದಾಗೋದು. ಶಿವನ ಗಂಟಲ್ಲಿ ವಿಷ ಇದ್ರೂ ತನ್ನ ಭಕ್ತರಿಗೋಸ್ಕರ ನಗ್ನಗ್ತಾ ಇಲ್ವಾ? ಹಾಗೇನೆ ಎಲ್ರು ತಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ನಗ್ನಗ್ತಾ ತಮ್ಮ ಮುಂದಿನ ಗುರಿ ಕಡೆಗೆ ಸಾಗಬೇಕು. ಯಾಕೆಂದ್ರೆ ಮನುಷ್ಯ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡ್ಕೋಬಾರ್ದು. ಆಗಿದ್ದು ಆಗ ಹೋಗಿದೆ,
ಅದ್ಯಾವುದು ಮತ್ತೆ ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರೋದಿಲ್ಲ. ನಿನ್ನ ಜೀವನದ ಮುಂದಿನ ಗುರಿನ ನೀನೇ ನಿರ್ಧರಿಸ್ಕೊಂಡು ಅದ್ರ ಕಡೆ ಗಮನ ಕೊಡು. ಆಗ ನಿನ್ನ ಮನಸ್ಸು ನಿನ್ನ ನಿಯಂತ್ರಣಕ್ಕೆ ಬರುತ್ತೆ. ವೈದ್ಯನೆಂದು ನಂಬಿದೆ ನಾನು ಒಮ್ಮಿಂಗೆ ಕರುಣಸಯ್ಯ ಭಕ್ತಿ ಫಲಪ್ರದಾಯಕ, ನೀನು ಒಮ್ಮಿಂಗೆ ಕರುಣಸಯ್ಯ ಜಯ ಜಯ ಶ್ರೀ ವಾಸುದೇವ ಎನ್ನುತ್ತಿರ್ದೆನು ಕೂಡಲ ಸಂಗಮ ದೇವಯ್ಯ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮಃ ಎನ್ನುತ್ತಿರ್ದೆನು. ಭವ ಎಂದರೆ ನಾವಿರುವ ಈ ಭೂಮಿ, ರೋಗ ಎಂದರೆ ನಮಗಿರುವ ತೊಂದರೆಗಳು. ನಮ್ಮ ಎಲ್ಲಾ ರೋಗಗಳಿಗೂ ಕಾರಣವೂ ಅವನೇ. ರೋಗವನ್ನು ಉಪಶಮನ ಮಾಡಿ ಪರಿಹರಿಸುವ ವೈದ್ಯನು ಅವನೇ. ಅವನು ರೋಗವನ್ನು ಖಂಡಿತ ವಾಸಿ ಮಾಡುತ್ತಾನೆ. ಆದರೆ ನಿನ್ನಲ್ಲಿ ನಂಬಿಕೆ ಮತ್ತು ಭಕ್ತಿಯ ಪ್ರಾರ್ಥನೆ ಇದ್ದರೆ ಮಾತ್ರ. ಪ್ರಾರ್ಥನೆ ಅಂದರೆ ಬರೀ ಬೇಡುವುದೇ ಅಲ್ಲ, ಅದು ಆತ್ಮದ ಹಂಬಲ. ನಿನ್ನಲ್ಲಿರುವ ದೌರ್ಬಲ್ಯಗಳನ್ನು ಪ್ರತಿನಿತ್ಯ ಒಪ್ಪಿಕೊಳ್ಳುವ ಕಾಲ. ಪ್ರಾರ್ಥನೆಯಲ್ಲಿ ಹೃದಯವಿಲ್ಲದ ಪದಗಳಿಗಿಂತ ಪದಗಳೇ ಇಲ್ಲದ ಹೃದಯವೇ ಲೇಸು. ಪ್ರಾರ್ಥನೆಯ ಕಾರ್ಯವು ದೇವರ ಮೇಲೆ ಪ್ರಭಾವ ಬೀರುವುದಲ್ಲ, ಬದಲಿಗೆ ಪ್ರಾರ್ಥಿಸುವವನ ಸ್ವಭಾವವನ್ನು ಬದಲಾಯಿಸುವುದು. ಇದೇ ಈ ವಚನದ ಭಾವ. ಏನೋ ಕಳವಳ, ಏನೋ ತಳಮಳ, ಏನೋ ಅರ್ಹ್ಯದ ಆತಂಕ. ಯಾರೋ ಅನುಭವಿಸ್ತಾ ಇರೋ ನೋವು ನನಗಾಗ್ತಾ ಇದೆ ಅನ್ನೋ ಭಾವ ಕಾಡ್ತಿದ್ಯಲ್ಲ, ಹಾಗೆ ನೋವು ಅನುಭವಿಸ್ತಾ ಇರೋರು ಕ್ಷಣ ಕ್ಷಣಕ್ಕೂ ನನ್ನನ್ನು ನೆನೆಸ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾರದು ಯಾರದು